ಈ ಕುಡಿಗೆ ಬರೀರಿ ಮೊದಲು ಬದ್ರಿ. ಅದಕ್ಕೆ ಈ ನಡಳಿಗೆ ಹಂಗೆ ಹಿಂಗೆ ಬೆಳೆಯಲ್ಲ ನಾನು. ಒಂದು ನಾನೀಗ ಅವನ ಮೇಲೆ ಕಾನೂನಾತ್ಮಕ ಕ್ರಮ ಕೈಕೋತೀನಿ. ಯಾವ ಏನೇನು ಕೈಕೋತೀನಿ ಎಲ್ಲ ನಾನು ಅಡ್ವೊಕೇಟ್ಸ್ ಮಾತಾಡಿದ್ ನೀವು ಹೇಳಿದಲ್ಲ, ಕಾನೂನಾತ್ಮಕ ಕ್ರಮ ಕೈಕೋತೇನೆ. ಕೈಕೊಂಡು ಅವ ಐದರ್ ಹೇಟ್ ಪ್ರೂವ್ ಎಂ ಬಿ ಪಾಟೀಲ್ ಭ್ರಷ್ಟಾಚಾರ, ಎಂ ಬಿ ಪಾಟೀಲ್ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತು ಎಂ ಬಿ ಪಾಟೀಲ್ ಏನಿದ್ದಾರೆ ಅಂತೇಳಿ. ಎಷ್ಟು ಪ್ರೂವ್ ಎಂ ಬಿ ಪಾಟೀಲ್ ಒಂದು ಪೈಸೆ ಹಗರಣ, ಒಂದು ಪೈಸೆ ಏನು ಮಾಡಿದ್ರೆ ಅದಕ್ಕೆ ಎಷ್ಟು ಪ್ರೂವ್? ಪ್ರೂವ್ ಮಾಡ್ಲಿಕ್ಕಾಗಲಿದ್ರೆ ಅವನು ಹೋಗ್ತಾನೆ ಜೈಲಿಗೆ. ಎರಡು ಕೆಲಸ ಆಗ್ತದೆ. ಇದರಿಂದ ಆಯ್ತು, ನಾನು ಸವಾಲು ಹಾಕ್ತೀನಿ ಅವನಿಗೆ, ಲೆಟ್ ಇಟ್ ಪ್ರೂವ್. ನಾನೀಗ ನಾನು ಕೇಸ್ ಮಾಡ್ತೀನಿ. ಯಾರು ಕರೀತಾರೆ? ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ? ಎಂ ಮಿನಿಸ್ಟರ್ ಸಂಬಂಧ ಇರ್ತದ? ಮಿನಿಸ್ಟರ್ ಓನ್ಲಿ ಕಮ್ಸ್ ಇನ್ ಟು ದ ರೋಲ್ ಇನ್ ದ ಬೋರ್ಡ್ ಮೀಟಿಂಗ್. ಅದು ನಾ ಬೋರ್ಡ್ ಚೇರ್ಮನ್ ಅಲ್ಲ, ಮಿನಿಸ್ಟರ್ ದ ವೈಸ್ ಚೇರ್ಮನ್, ಚೀಫ್ ಮಿನಿಸ್ಟರ್ ದ ಚೇರ್ಮನ್. ಬರೀ ಇದೆಲ್ಲ ಕಂಡಪಟ್ಟಿದೆ ಮಾಡ್ಕೊಂಡೆ ಉತ್ತರ ಕೊಡ್ತೇನೆ ಬಿಡಿ. ಅದೆಲ್ಲ ನಾನು ಮಾತಾಡೋದು ಈಗ, ದಟ್ ಇಸ್ ದಿಸ್ ಒನ್. ಅಂಡ್ ಇದೇ ಒಂದು ಸಂದರ್ಭದಲ್ಲಿ ಇನ್ನೊಂದು, ನಾವು ಎಂ ಬಿ ಪಾಟೀಲ್ ಬಹಳ ಇದ್ರಾಗಿರ್ತೀವಿ ನಾವು, ಹವಾನ ವಿಚಾರ. ಇವತ್ತು ಒಂದು ಪ್ರಮುಖ ರಾಜ್ಯದ ಪ್ರಮುಖ ವಾಹಿನಿಯಲ್ಲಿ ಎಲ್ಲಿದ್ದೀರಿ ಮಂತೇಶ್ ಸುದ್ದಿ ಬಂದಿದೆ, ಲಿಂಗಾಯತ ಧರ್ಮ ಮುನ್ನೆಲೆಗೆ ಲೋಕಸಭೆ ಮತದಾನ ಹೊಸ್ತಿಲಲ್ಲಿ ಕಾಂಗ್ರೆಸ್ ಕಂಗಾಲು, ಮತ್ತೆ ಪತ್ರಿಕೆ ಕಿಡಿಯುವ ಎಂ ಬಿ ಪಾಟೀಲ್. ಸೋನಿಯಾ ಗಾಂಧಿಗೆ ಪತ್ರ ಬರೆದ ಎಂ ಬಿ ಪಾಟೀಲ್ ಕ್ವಶನ್ ಮಾರ್ಕ್ ಇದೆ. ಧರ್ಮ ಒಡೆದರೆ ಲಾಭಕರ ಹಾಕಿ ಬಿ ಎಲ್ ಡಿ ಅಸೋಸಿಯೇಷನ್ ಬಿಜಾಪುರ ಲಿಂಗಾಯತ ಡಿಸ್ಟಿಕೇಶನ್ ಬಂಗಾರಮ್ಮ ಕಂಪನಿ ಸೋನಿಯಾ ಗಾಂಧಿ ಅದು ಸಜೆಸ್ಟ್ ಡೇಟೆಡ್ 9/2017. ನಾ ಐ ಹ್ಯಾಡ್ ಸಜೆಸ್ಟೆಡ್ ಅಲಾಂಗ್ ವಿತ್ ಫ್ಯೂ ಮಿನಿಸ್ಟರ್ಸ್ ಹ್ಯಾಡ್ ಅನ್ ಎಕ್ಸ್ಟೆನ್ಶನ್ ಎಲಾಬೊರೇಟ್ ಡಿಸ್ಕಷನ್ ವಿತ್ ರಿಪ್ರೆಸೆಂಟೇಟಿವ್ಸ್ ಆಫ್ ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ಸ್ ಅಂಡ್ ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ರಿಗಾರ್ಡಿಂಗ್ ಸ್ಟ್ರಾಟಜಿ ಟು ಬಿ ಅಡಾಪ್ಟೆಡ್ ಫಾರ್ 2018 ಇಲೆಕ್ಷನ್ ಟು ಕರ್ನಾಟಕ ಅಸೆಂಬ್ಲಿ ಟು ಏನ್ರಿ ಅಂತೇಳಿ. ಯಾವುದೋ ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತೆ, ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಂತೆ, RSS ಅನ್ನು ಟೈಟ್ ಸ್ಪಾಟ್ ಆಗಕತ್ತೆ, ಹಿಂದೂ ರಾಷ್ಟ್ರ ಇದು ಮಾಡಕಂತೆ ಏನ್ರಿ, ಅದಕ್ಕೆ ಮೆಗಾ ಕಾನ್ಫರೆನ್ಸ್ ಮಾಡ್ತಾ ಇದೀನಂತೆ ಏನ್ರಿ. JCC ಮತ್ತು WIO ಏನ್ರಿ, ವರ್ಲ್ಡ್ ಇಸ್ಲಾಮಿಕ್ ಲಿಂಗಾಯತ್ ಪೋಸ್ ಅಂತ ಬೈ ಅಡಾಪ್ಟಿಂಗ್ ದಿಸ್ ಡಿವೈಡ್ ಹಿಂದೂ ಮುಟ್ರೆ ಮುಸ್ಲಿಂ ಸ್ಟ್ರಾಟಜಿ ವಿ ನೀಡ್ ಯುವರ್ ಬ್ಲಸ್ಸಿಂಗ್ಸ್ ಅಂಡ್ ಗೈಡೆನ್ಸ್ ಅಂತ ಎಂಬಿ ಪಾಟೀಲ್. ಜಾಲತಾಣದಲ್ಲಿ ವೈರಲ್ ಆದ ಪತ್ರ ಇದು. 2017 ಅಸೆಂಬ್ಲಿದಾಗ ಚುನಾವಣೆದಾಗ ಇದು ಸೋಷಿಯಲ್ ಮೀಡಿಯಾದಾಗ ಬಂದಿತ್ತು. ಇದು ಫ್ಯಾಬ್ರಿಕೇಟೆಡ್ ಬಿಎಲ್ಡಿ ಅಸೋಸಿಯೇಷನ್, ಇದು ಫ್ಯಾಬ್ರಿಕೇಟೆಡ್. ನಾ ಇದ್ರೂ ಕೂಡ ಸ್ವಲ್ಪ ವೆರಿಫೈ ಮಾಡ್ತಾ ಇದ್ದೀನಿ. ಅವಾಗ ನಾನು ಗಂಭೀರವಾಗಿ ತಗೊಳ್ಳಿಲ್ಲ. ಯಾರ್ಯಾರು ನನಗೆ ಕೇಳಿದ್ರು, ನನಗೆ NDTV ಕೇಳಿದ್ರು, ಇಂಡಿಯಾ ಟುಡೇದವ್ರು ಕೇಳಿದ್ರು, ಏನನ್ನ IBN ಕೇಳಿದ್ರು, ಬಹಳಷ್ಟು ಮಾಧ್ಯಮದವರು, ಬಹಳ ಪ್ರಿಂಟ್ ಟೈಮ್ಸ್ ಆಫ್ ಇಂಡಿಯಾದವ್ರು ಕೇಳಿದ್ರು, ಬಹಳಷ್ಟು ಜನ ಕೇಳಿದ್ರು. ಅವಾಗ ನಾ ಅದಕ್ಕೆ ಉತ್ತರ ಕೊಟ್ಟೆ, ಇದು ಫೋರ್ಜ್ಡ್ ಇದೆ, ಫ್ಯಾಬ್ರಿಕೇಟೆಡ್ ಇದೆ ಅಂತೇಳಿ ಅವಾಗೇ ನಾ ಉತ್ತರ ಕೊಟ್ಟೆ. ಅದಕ್ಕೆ ಅದೇನು ಅಷ್ಟು ಈ ರೀತಿ ಫೋರ್ಜರಿ ಮಾಡೋದು ಫ್ಯಾಬ್ರಿಕೇಟ್ ಮಾಡೋದು ಬಾಲ್ ದೊಡ್ಡದಲ್ಲ. ನಿಮ್ಮ ಲೆಟರ್ ಪ್ಯಾಡ್ ಇರ್ತದೆ, ಆ ಲೆಟರ್ ಪ್ಯಾಡ್ ಮೇಲೆ ಅದು ಬಿಎಲ್ಡಿ ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಮೇಲೆ ಎಂ ಬಿ ಪಾಟೀಲ್ ಗೃಹ ಮಂತ್ರಿ ಇದು ನೀರಾವರಿ ಮಂತ್ರಿ ಅಲ್ಲ, ಬಿಎಲ್ಡಿ ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಮೇಲೆ ಏನ್ರಿ ಲೆಟರ್ ಪ್ಯಾಡ್ ಮೇಲೆ ಈಗ ಹಾಕಿ ನಿಮ್ಮ ಮೇಲೆ ಒಂದು ಹೆಡ್ ಲೆಟರ್ ಪ್ಯಾಡ್ ಹಾಕಿ ಕೆಳಗೊಂದು ಇಟ್ಟು ನಡವರ್ಗಿ ಮ್ಯಾಟರ್ ಹಾಕಿ ಮತ್ತೆ ಪೇಸ್ಟ್ ಮಾಡಿ ಈ ಸೋಷಿಯಲ್ ಮೀಡಿಯಾದಾಗ ಇಲ್ಲ ಅಂತವ್ರ ಕಾಮನ್ ಇವು ಏನ್ರಿ ಈ ಥರ ಮಾಡಿ ಇದು ಮಾಡಿದೆ. ಅದನ್ನು ಮತ್ತೆ ಇವತ್ತು ಈ ಮುಖ್ಯವಾಹಿನಿಯಲ್ಲಿ ಬಂದಿದೆ. ಅದಕ್ಕೆ ಇದು ದಿಸ್ ಇಸ್ ದ ಟೋಟಲ್ ಬೇಸ್ಲೆಸ್ ಚಿಲ್ಲರೆತನದಿಂದ ಕೂಡಿದಂಥ ಒಂದು ಯಾರೋ ಈಗ ನಾನು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀನಿ. ಇವತ್ತು ಇಷ್ಟು ದಿವಸ ಸುಮ್ಮನೆ ಬಿಟ್ಟಿದ್ದೆ, ಯಾಕಂದ್ರೆ ಅಷ್ಟೂ ಅವಾಗ ಮಹತ್ವ ಪಡ್ಕೊಳ್ಳಿಲ್ಲ. ಅವಾಗ ಎಲ್ಲರೂ ನಮ್ಮ ಒಪಿನಿಯನ್ ಕೇಳ್ಬಿಟ್ರು. ನಾವು ಅದಕ್ಕೆ ಇವನ್ ಐ ಡಿ ನಾಟ್ ಡೂ ಅ ಪ್ರೆಸ್ ಕಾನ್ಫರೆನ್ಸ್ ಆಲ್ಸೋ. ನಾ ಯಾರು ನಾನು ಕೇಳಿದೆ ಅವ್ರು ಹೇಳ್ಬಿಟ್ಟೆ, ನಾನು ನೀವು ಕೇಳಿದ್ರಿ ನಾನು ನೆನಪಿದೆ. ಯು ಆರ್ ಆಲ್ಸೋ ಅಷ್ಟಾಯ್ತೀನಿ ಅವಾಗ ಈ ಲೆಟರ್ ಏನೋ ನಿಮಗೆ ಪ್ರಿಂಟ್ ಮಾಡಿರುತ್ತೆ ಯಾರೋ ನೀವು ಅಂದ್ರೆ.